ರಾಹುಲ್ ಗಾಂಧಿ ಅವರು ರಾಹುಲ್ ಅವರಲ್ಲಿ ಏನೋ ಒಂದಪ್ಪ ಒಳ್ಳೆಯ ವಿಚಾರಗಳಿದ್ದಾವೆ, ಯಾಕೆ ಉಳಿದವ್ರ ಇವರಲ್ಲ ಅನ್ನುವಂಥದ್ದು. ಮಧ್ಯದಾಗಿನ ಇವರು ಏನು ಪಾದಯಾತ್ರೆ ಮಾಡಿದರು 4,000 ಏನಪ್ಪ ಕಿಲೋಮೀಟ್ರು, ಜೊತೆಗಿತ್ತ ಪೂರ್ವದಿಂದ ಪಶ್ಚಿಮ ತನಕ ಅಥವಾ ಮುಂಬೈ ತನಕ ನಡೆದಾಡಿದ್ದು, ಅದ್ರ ಜೊತೆಗೆ ಬಸ್ನಲ್ಲಿ ವ್ಯವಹರಿಸಿದ್ದು, ಇದೆಲ್ಲ ಏನು ಮಾಡಿದ್ರಪ್ಪ ಅಂದರೆ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವ್ರನ್ನ ಒಬ್ಬ ನಾಯಕನನ್ನಾಗಿ ತಯಾರು ಮಾಡಿದ್ದಾರೆ. ಇವೆಲ್ಲ ನೆಲೆಯಲ್ಲಿ ಇವತ್ತು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಉತ್ತರ ನಮ್ಮ ಮೋದಿ ಅವರಿಂದ ಸಿಗ್ತಾ ಇಲ್ಲ. ಅದಕ್ಕಾಗಿ ಏನಾಗಿ ಬಿಡೋದಪ್ಪ ಅಂತಂದ್ರೆ ಇವತ್ತು ಮೋದಿ ಅವರು ಏನು ತಿಳಿಲಾರದ ಕಕ್ಕಾ ಬಿಕ್ಕಿ ಆಗ್ತಾ ಇದ್ದಾರೆ ಅಂತ. ಏನು ಮಾಡಲಿ ಪೈ ಉತ್ತರ ಕೊಡಲಿಂದ ಏನು ನೋಡಿದ್ರು ಫಸ್ಟ್ ಸಂಸದ ಈ ಸಂಸದ ಆದ ಪೈಲಾ ದಿನ ಯಾವ ರೀತಿ ಅಟ್ಯಾಕ್ ಮಾಡಿದರು ಏನು ಮಾಡಿದರು ಅಂತೇಳಿ ಅದಕ್ಕಾಗಿ ಗಾಬರಿಗೊಂಡಂತಹ ನಮ್ಮ ಮೋದಿ ಅವರು ಏನು ಉತ್ತರ ಕೊಟ್ಟರು ಅದಕ್ಕಂತೇಳಿ ಅವರು ಕೇಳುವ ಮುದ್ದೆಗಳಿಗೆ ಉತ್ತರನೂ ಕೊಡಲಾರದ ಎಸ್ಕೇಪಿಸಮ್ ಏನೂ ಉತ್ತರ ಕೊಡುವಂಥದ್ದು. ಮತ್ತು ಧರ್ಮ ನೆಲೆಯಲ್ಲಿ ಏನು ಫಂಕ್ಷನ್ ಮಾಡೋದು ಮತ್ತೇನು ಮಾಡೋದು ಮಾಡಿದರು ಆದರೂ ಸಹಿತ ಅದಕ್ಕೆ ಅದು ಏನಾಗ್ಯದಪ್ಪ ಜನ ಇದ್ದಿದ್ದು ಇವರು ನಂಬಲಾರ ಸ್ಥಿತಿ ಒಳಗಿದ್ದಾರಂತ. ಮತ್ತು ಇವತ್ತು ಬಜೆಟ್ ಇದೆಲ್ಲ ಹೋಗಿ ಹೌದಪ್ಪ ಅವ್ರಿಗೆ ಮುಟ್ತದೆ ಅಂತ ಅನ್ನೋದು ಗ್ಯಾರಂಟಿ ಇಲ್ಲ ಇನ್ನೂ. ಯಾಕಂದರೆ ಇನ್ನೂ ಏನೇನು ಡೆವಲಪ್ಮೆಂಟ್ ಆಗ್ತಾವೆ ಗೊತ್ತಿಲ್ಲ. ಆದರೆ ತುರ್ತು ಮಾತ್ರ ಮೋದಿಯವರು ತಮ್ಮ ಸರ್ಕಾರ ಉಳಿಸುವ ಸಲುವಾಗಿ ಮಾಡಿರ್ಬೋದಿಲ್ಲ ಅಂತಲ್ಲ, ಅಟ್ಲೀಸ್ಟ್ ಆ ನೆಪದಾಗ ಆದರೂ ಸಹಿತ ಅವು ಎರಡು ರಾಜ್ಯಗಳು ಇನ್ನೂ ಸ್ವಲ್ಪ ಅದರಲ್ಲೂ ಬಿಹಾರ ಬಿಹಾರ ಇನ್ನಷ್ಟು ಉದ್ಧಾರ ಆಗಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಪೂರ್ತಿಯಾಗಿ ಬಡ ರಾಜ್ಯ ಆಗಿ ಹೋಗ್ಬಿಟ್ಟದು. ಇವೆಲ್ಲ ಈ ಡೆವಲಪ್ಮೆಂಟ್ಗಳು ಈ ನಡೆದಿದ್ದು ನೋಡಿದಾಗ ವಿಶೇಷವಾಗಿ ಈ ನಮ್ಮ ಮೋದಿಯವರ ಆಗಿರ್ಬೋದು ರಾಹುಲ್ ಅವರಾಗಿರ್ಬೋದು ಇವರಿಬ್ಬರು ತೀವ್ರ ಸ್ಪರ್ಧೆಯಲ್ಲಿ ಬಂದು ನಿಂತಿದ್ದಾರೆ ಅನ್ನುವಂಥದ್ದು ಮಾತು. ಜೊತೆಗೆ ಇನ್ನೊಂದು ಮಾತನ್ನು ಮತ್ತೊಮ್ಮೆ ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಇವತ್ತು ರಾಹುಲ್ ಗಾಂಧಿಯವರು ಒಬ್ಬ ನಾಯಕನಾಗಿ ಹುಡ್ತಾ ಇದ್ದಾರೆ ಅನ್ನುವಂಥದ್ದು. ಇಲ್ಲಿವರೆಗೆ ಮೋದಿಯವ್ರನ್ನ ಬಿಟ್ಟರೆ ಯಾರೂ ಇಲ್ಲ ಅನ್ನೋಂಗೆ ಆಗಿತ್ತು ಪರಿಸ್ಥಿತಿ. ಅಂತಹ ಸಂದರ್ಭದಲ್ಲೇ ಇವತ್ತು ರಾಹುಲ್ ಗಾಂಧಿಯವರು ಸ್ವತಃ ತಮ್ಮ ಅನೇಕ ತಪ್ಪು ಸರಿಗಳನ್ನು ಮಾಡಿಕೊಂಡು ತಿದ್ದುಕೊಂಡು ಬಿದ್ದು ಎದ್ದು ಒಬ್ಬ ನಾಯಕರಾಗಿ ಬೆಳೀತಾ ಇದ್ದಾರೆ. ಜೊತೆಗೆ ಏನು ಮಾಡಬೇಕು ನಾವು ಇವತ್ತು ಅನ್ನೋದ್ರ ಬಗ್ಗೆ ಅವರು ಚಾಣಕ್ಯ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ಮೀಡಿಯಾವನ್ನು ಯಾವ ರೀತಿ ಹೇಳ್ಕೋಬೋದು ಅನ್ನೋದಕ್ಕೂ ಸಹಿತ ಎಕ್ಸಾಂಪಲ್ ಆಗ್ತಾ ಇದ್ದಾರೆ. ಅಂತೂ ನಾವು ಹೇಳೋದು ಉದ್ದೇಶ ಏನಪ್ಪ ಅಂತಂದರೆ ಈ ಬುದ್ಧಿವಂತ ರಾಹುಲ್ ಅವರು ಬುದ್ಧಿವಂತ ನಮ್ಮ ಮೋದಿಯವ್ರಿಗಿಂತಲೂ ಎಲ್ಲ ದೃಷ್ಟಿಯಿಂದಲೂ ತಾವು ಒಬ್ಬ ಸ್ಟ್ಯಾಂಡರ್ಡ್ ವ್ಯಕ್ತಿಯಪ್ಪನ್ನು ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ, ತೋರಿಸ್ತಾನೂ ಇದ್ದಾರೆ. ಮತ್ತು ಅದು ಜನಪರ ಜನರ ಧ್ವನಿಯನ್ನು ತೊಗೊಂಡು ಬೆಳೆಸ್ತಿದ್ದಾರೆ. ಹೇಳ್ತಾರೆ ಮೋದಿಯವರು ಅಷ್ಟ ನಾವು ಜನಪರದ ಬಗ್ಗೆ ಕೆಲಸ ಮಾಡೋಕ್ಕೈತೀವಿ ಅಂತೇಳಿ. ಆದರೆ ಅದೇ ಬಡವರಿಗೆ ಇಲ್ಲಿವರೆಗೆ ಪೂರ್ಣ ಮಾಡೋದಾದಂಥ ಬಡವರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಇವ್ರ ಕಡೆಯಿಂದ ಆಗಿಲ್ಲ. ಮತ್ತು ಅದೇ ಕಾರಣಕ್ಕೆ ನಾವು 2 ಕೋಟಿ ಪ್ರತಿ ವರ್ಷ ಉದ್ಯೋಗ ಸೃಷ್ಟಿ ಮಾಡ್ತಂತ ಹೇಳಿದ್ರು ಅದನ್ನು ಮಾಡಲಿಕ್ಕೆ ಆಗಿಲ್ಲ. ಹೋರು ಗಡಿಗೆ 1 ಕೋಟಿ ಅಂದ್ರೆ ಮಾಡಿದರೆ ವರ್ಷಗಳಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಯುವಕರು, ಅದಕ್ಕೂ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಈ ಮೂಲಭೂತ ಪ್ರಶ್ನೆಗಳನ್ನು ಇವತ್ತು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ರಾಹುಲ್ ಗಾಂಧಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಪ್ಪ ನೀವು ಮಾಡಿದಿರಿ ನಮ್ಮ ಬಡವರಿಗಾಗಿ ಅನ್ನುವಂಥದ್ದನ್ನು, ಯಾಕೆ ನೀವು ಜಾತಿ 4 ಮಾಡಿದಿರಿ ಬಡವ್ರ ಜಾತಿ ಅಂತ ಒಂದು. ಈಗ ನಿಮಗೆ ಹೇಳಿದಂಗೆ ಬಡವ್ರ ಜೊತೆಗೆ ಈ ಒಂದು ನಿರುದ್ಯೋಗಿಗಳು ಯುವಕರು ಮಹಿಳೆಯರು ಮುದುಕರು ಇವರೆಲ್ಲ ನಮ್ಮ ಫ್ರೆಂಡ್ಸ್ ಅನ್ನೋಂಗೆ ಮಾತಾಡಿದ್ರಿ, ಇವ ಏನಪ್ಪ ಜಾತಿಗಳು ಅಂತ ಹೇಳಿದಿರಿ. ಆದರೆ ಇವತ್ತು ಅವುಗಳಿಗೆ ಉತ್ತರವನ್ನು ಕೊಡುವಂಥ ಅದನ್ನು ಪ್ರಶ್ನೆ